ಎಸ್ಸಿ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಡಿ ಕೆ ಶಿ ಮುಂದುವರೆದಂತೆ ಕಾಣ್ತಾ ಇದೆ. ಆಗ ರಮೇಶ್, ಈಗ ಸತೀಶ್, ಏನು ಸಮಸ್ಯೆ ಪ್ರಮುಖವಾಗಿ? ಪ್ರಥಮ ಡಿ ಕೆ ಶಿವಕುಮಾರ್ ಈಗ ಬಳ್ಳಾರಿಯಲ್ಲಿ ಉಸ್ತುವಾರಿ ವಹಿಸಿಕೊಂಡಿದ್ರು, ನಂತರ ಬೆಳಗಾವಿಯಲ್ಲೂ ಕೂಡ ಅವರ ಹಸ್ತಕ್ಷೇಪ ನಡೀತಾ ಇತ್ತು ರಾಜಕಾರಣದಲ್ಲಿ. ಇನ್ನ ಈಗ ಕುಂದಗೋಳ ಉಪಚುನಾವಣೆ ಏನಿದೆ, ಕುಂದಗೋಳ ಉಪಚುನಾವಣೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ನೇಮಕ ಮಾಡಿರುವಂತದ್ದು, ಇದು ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ನಾಯಕರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ನ ಲೀಡರ್ಗಳಿದ್ದಾರೆ, ಅವರನ್ನ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸಹಜವಾಗಿ ಹೈಕಮಾಂಡ್ ನಿರ್ಧಾರ ಏನಿದೆ ಇದನ್ನ ಪ್ರಶ್ನಿಸುವ ಮಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿರುವಂತದ್ದು. ಜೊತೆಗೆ ಅಲ್ಲಿ ವಿನಯ್ ಕುಲಕರ್ಣಿ ಕೂಡ ಇದಾರೆ ಧಾರವಾಡದಲ್ಲಿ, ಅವರು ಕೂಡ ಲಿಂಗಾಯತ ಸಮುದಾಯದ ನಾಯಕರಾಗಿ ಬೆಳೀತಾ ಇರುವಂತವರು, ಅವ್ರಿಗೂ ಕೂಡ ಉಸ್ತುವಾರಿಯನ್ನು ವಹಿಸಬಹುದಾಗಿತ್ತು ಕುಂದಗೋಳ ಕ್ಷೇತ್ರದಲ್ಲಿ ಅನ್ನುವಂತ ಒಂದಿಷ್ಟು ಭಾವನೆಗಳು ಕೂಡ ಕಾಂಗ್ರೆಸ್ ನಲ್ಲಿ ವ್ಯಕ್ತ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನೇ ಕುಂದಗೋಳ ಉಪಚುನಾವಣೆಗೆ ಉಸ್ತುವಾರಿಯನ್ನ ನೇಮಕ ಮಾಡೋದ್ರ ಹಿಂದಿನ ರಹಸ್ಯ ಏನು ಅನ್ನುವಂತ ಒಂದು ಪ್ರಶ್ನೆಯನ್ನ ಸತೀಶ್ ಜಾರಕಿಹೊಳಿ ಕೇಳಿದರೆ, ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಂದಗೋಳಕ್ಕೆ ಎಂಟ್ರಿ ಕೊಡುವ ಮೊದಲೇ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಡುವ ಮೂಲಕ ಒಂದು ಹೊಸ ಸಂದೇಶವನ್ನ ರವಾನಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ.